ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮಸ್ತೆ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ವರ್ಗ ಸಮೀಕರಣಗಳು ಗಣಿತ ವಿಷಯದ ವರ್ಗ ಸಮೀಕರಣಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಥವಾ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಈಗ ಗಣಿತ ವಿಷಯದಲ್ಲಿ ಸಮಾಂತರ ಶ್ರೇಣಿಗಳು ತ್ರಿಕೋನಮಿತಿಯ ಪ್ರಸ್ತಾವನೆ ನಂತರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಟ್ಟು ನಲವತ್ತು ಪ್ರಶ್ನೆಗಳುಳ್ಳ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ತಾವುಗಳನ್ನು ನೋಡಿದ್ದೀರಾ ಚಾಪ್ಟರ್ ವೈಸ್ ಮಾಡಿರಿ ಅಂತ ಹೇಳಿದ ಸಲುವಾಗಿ ನಾನು ಈಗ ನೆಕ್ಸ್ಟ್ ಚಾಪ್ಟರ್ ವರ್ಗ ಸಮೀಕರಣವನ್ನು ತೆಗೆದುಕೊಂಡಿದ್ದೇನೆ ಮಕ್ಕಳ ಈ ಒಂದು ವರ್ಗ ಸಮೀಕರಣ ಘಟಕದಲ್ಲಿ ನಾನು ಈಗ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಯಾಕಂದರೆ ಅವರಿಗೂ ಸಹ ಈ ಎಲ್ಲ ಪ್ರಶ್ನೆಗಳು ಗೊತ್ತಾಗಲಿ ಇದರಿಂದ ಅವರಿಗೂ ಸಹ ಏನಾಗಲಿ ಪರೀಕ್ಷೆ ಬರೆಯಲು ಸಹಾಯಕ ಆಗಲಿ ಯಾರು ಒಂದು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇದರಿಂದ ತಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಉಪಯೋಗವಾಗಲಿ ನಿಮ್ಮ ಪರೀಕ್ಷೆ ಸುಗಮವಾಗಿ ನಡೀಲಿ ಎಲ್ಲರೂ ಔಟ್ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಕ್ಸ್ ಚರಾಕ್ಷರವುಳ್ಳ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಇಲ್ಲಿ ಮೊದಲಿಗೆ ಪ್ರಾರಂಭದಲ್ಲಿ ನಿಮಗೆ ಈಸಿ ಪ್ರಶ್ನೆಗಳು ಬರ್ತಾವ ನಂತರ ಯಾಕಂದರೆ ಇವು ಗೊತ್ತಿರಲಿಲ್ಲ ಅಂದರೆ ನಿಮ್ಮ ಮುಂದಿನ ಸಮಸ್ಯೆಗಳು ಬಿಡಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಪ್ರಾರಂಭದಲ್ಲಿ ಈಸಿ ಆಗಿರುವಂತಹ ನಂತರ ಸೂತ್ರಗಳ ಬಗ್ಗೆ ಕೇಳಿದ್ದೀನಿ ಯಾಕಂದರೆ ಆ ಸೂತ್ರಗಳು ನಿಮಗೆ ಬೇಕು ಈಗ ನೋಡಿ ಇದರ ಉತ್ತರ ಏನಾಗುತ್ತೆ ಎಕ್ಸ್ ಚರಾಕ್ಷರ ಏನು ತಗೊಂಡಿದ್ದಾರೆ ಅಂದರೆ ಎಕ್ಸೇ ಇರಬೇಕು ಆ ಒಂದು ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಂದಾಗ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಇನ್ನು ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯುವ ಸೂತ್ರ ಇದು ಸಹ ಬೇಕು ನಿಮಗೆ ಮುಂದಿನ ಸಮಸ್ಯೆಗಳಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ನಂತರ ಮೂರನೇ ಪ್ರಶ್ನೆ ನೋಡಿ ವರ್ಗ ಸಮೀಕರಣದ ಶೋಧಕ ಇಸ್ ಈಕ್ವಲ್ ಟು ಏನಾಗುತ್ತೆ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇದನ್ನು ಡೆಲ್ಟಾ ಅಂತಲೂ ಕರೀತಾರೆ ಇನ್ನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಇಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಏನಿದೆ ಅಥವಾ ಫ್ರೆಂಡ್ ಅಂತ ತಿಳ್ಕೊರಿ ಪಕ್ಕದಲ್ಲಿ ಯಾರಿದ್ದಾರೆ ಅಂದರೆ ಎ ನಂತರ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಝೀರೋದಲ್ಲಿ ಸ್ಥಿರಾಂಕ ಯಾವುದು ಸ್ಥಿರಾಂಕ ಅಂದರೆ ಇಲ್ಲಿ ಯಾವುದೇ ಒಂದು ಚರಾಕ್ಷರದಿಂದ ಗುಣಿಸಲ್ಪಟ್ಟಿರಬಾರ್ದು ಅದು ಯಾವುದು ಇದರಲ್ಲಿ ಅಂತಂದರೆ ನೋಡಿ ಎಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಐದರಲ್ಲಿ ಎಕ್ಸ್ನ ಸಹಗುಣಕ ಎಕ್ಸ್ನ ಸಹಗುಣಕ ಏನಾಗುತ್ತೆ ಎಕ್ಸ್ ಬಾಜು ಏನಿದೆ ನಾಲ್ಕಿದೆ ಬರೇ ನಾಲ್ಕಲ್ಲ ಅದು ಏನು ಮೈನಸ್ ನಾಲ್ಕು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಆದಾಗ ಸಮೀಕರಣದ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂದರೆ ಇವು ಸಮನಾಗಿರುತ್ತವೆ ಇಲ್ಲಿ ನೋಡ್ರಿ ಎಂಟನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳು ಈ ಕೆಳಗಿನ ಯಾವ ಬೆಲೆಯನ್ನು ಅವಲಂಬಿಸಿವೆ ಎ ಆಯ್ಕೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಬಿ ಆಯ್ಕೆ ಬಿ ಸ್ಕ್ವಯರ್ ಮೈನಸ್ ಎ ಸಿ ಸಿ ಆಯ್ಕೆ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಡಿ ಆಯ್ಕೆ ಬಿ ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಎ ಸಿ ಇದನ್ನು ನೋಡಿದಾಗ ನಮ್ಮ ಆಯ್ಕೆ ಏನಿದೆ ಎ ಆಗುತ್ತೆ ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಘಾತ ಎರಡು ಘಾತ ಒಂದು ಘಾತ ಸೊನ್ನೆ ಇನ್ನು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಈ ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂದರೆ ಕೊಟ್ಟಂಥ ಸಮೀಕರಣವು ಇಳಿಕೆ ಕ್ರಮದಲ್ಲಿ ಅಥವಾ ಆದರ್ಶ ರೂಪದಲ್ಲಿ ಇದೆ ಅಥವಾ ಇಲ್ಲ ಅನ್ನೋದು ನೋಡ್ಕೋಬೇಕು ಆದರ್ಶ ರೂಪ ಅಂದರೆ ಇಲ್ಲಿದೆ ಈ ರೀತಿ ಈಗ ನಮಗೆ ಕೊಟ್ಟಂಥ ಸಮೀಕರಣ ಆದರ್ಶ ರೂಪದಲ್ಲಿದೆ ಇನ್ನು ಸಹಗುಣಕಗಳನ್ನು ಬರಿತಾ ಹೋಗಿ ಎನ ಸಹಗುಣಕ ಸಾರಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಎರಡು ಅಂದರೆ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ನಾಲ್ಕು ಸಿ ಬೆಲೆ ಮೂರು ಇನ್ನು ಶೋಧಕ ಇಸ್ ಈಕ್ವಲ್ ಟು ಬಿ
ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ. ಬಿ ಅಂತಂದರೆ ಮೈನಸ್ ನಾಲ್ಕರ ವರ್ಗ ಮೈನಸ್ ನಾಲ್ಕು, ಎ ಅಂದರೆ ಎರಡು, ಸಿ ಅಂದರೆ ಮೂರು. ನಾಲ್ಕು ನಾಲ್ಕಲೆ ಹದಿನಾರು, ನಾಲ್ಕು ಎಳೆ ಎಂಟು, ಎಂಟು ಮೂರಲೆ ಇಪ್ಪತ್ನಾಲ್ಕು. ಇಪ್ಪತ್ನಾಲ್ಕರಲ್ಲಿ ಹದಿನಾರನ್ನು ಕಳೀರಿ, ಮೈನಸ್ ಎಂಟು. ಹೌದಾ, ಇದು ಶೋಧಕದ ಬೆಲೆ ಎಷ್ಟಾಯಿತು? ಮೈನಸ್ ಎಂಟು. ಇನ್ನು ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಈಸ್ ಗ್ರೇಟರ್ ದೆನ್ ಝೀರೋ, ಅಂದರೆ ಝೀರೋಕ್ಕಿಂತ ದೊಡ್ಡದಾಗಿತ್ತು ಅಂದರೆ ಅದು ಆದಾಗ ಮೂಲಗಳ ಸ್ವಭಾವ ಏನಾಗಿರ್ತಾವ ಅಂದರೆ ವಾಸ್ತವ ಮತ್ತು ಭಿನ್ನ ಆಗಿರ್ತಾವ. ವಾಸ್ತವ ಮತ್ತು ಭಿನ್ನ. ವರ್ಗ ಸಮೀಕರಣದ ಶೋಧಕದ ಬೆಲೆ ಏನಾಗ್ತದೆ? ಗ್ರೇಟರ್ ದನ್ ಝೀರೋ ಇದ್ದಾಗ ವಾಸ್ತವ ಮತ್ತು ಭಿನ್ನಗಳಾಗಿರುತ್ತವೆ. ಇನ್ನು ಹನ್ನೆರಡನೇ ಪ್ರಶ್ನೆ ನೋಡ್ರಿ. ಎಮ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ. ವರ್ಗ ಸಮೀಕರಣದ ಮೂಲಗಳು ಸಮನಾದಾಗ ಎಂನ ಬೆಲೆ ಕಂಡುಹಿಡಿಯಿರಿ. ಕೊಟ್ಟಂತಹ ಸಮೀಕರಣ ನೋಡಿ, ಇಳಿಕೆ ಕ್ರಮದಲ್ಲಿ ಅಥವಾ ಆದರ್ಶ ರೂಪದಲ್ಲಿ ಇದೆ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು. ಅದು ಇದೆ ಅಂದಾಗ ಎ ಏನಿದೆ, ಎಂ ಇದೆ, ಬಿ ಏನಿದೆ, ಸಿಕ್ಸ್ ಇದೆ, ಸಿ ಏನಿದೆ, ಒಂದಿದೆ. ಈಗ ಮೂಲಗಳು ಸಮನಾಗಿದ್ದಾಗ ಅಂದಾಗ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೋಬೇಕು. ಬಿ ಅಂದರೆ ಎಷ್ಟು? ಇಲ್ಲಿ ಆರರ ವರ್ಗ ಮೈನಸ್ ಫೋರ್, ಎ ಅಂತಂದರೆ ಎಂ, ಸಿ ಅಂದರೆ ಒಂದು, ಇಸ್ ಈಕ್ವಲ್ ಟು ಝೀರೋ. ಆರ್ ಆರ್ಲೆ ಮೂವತ್ತಾರು ಮೈನಸ್ ನಾಲ್ಕು ಎಂ ಇಸ್ ಈಕ್ವಲ್ ಟು ಝೀರೋ. ಈಗ ಮೂವತ್ತಾರನ್ನು ಬಲಗಡೆ ಒಯ್ತಾ ಇದ್ದೀನಿ, ಪ್ಲಸ್ ಇದ್ದದ್ದೇನಾಯಿತು? ಮೈನಸ್ ಆಯಿತು. ನಾಲ್ಕನ್ನು ಸಹ ಬಲಗಡೆ ಒಯ್ತಾ ಇದ್ದೀನಿ, ಎಂ ಇಸ್ ಈಕ್ವಲ್ ಟು ಅಂಶ ಇದ್ದದ್ದೇನಾಗುತ್ತೆ? ಛೇದಕ್ಕೆ ಬರುತ್ತೆ. ನಾಲ್ಕೊಂದ್ಲೆ ಎಷ್ಟಾಗುತ್ತು? ನಾಲ್ಕೊಂಬತ್ತಲೆ ಮೂವತ್ತಾರು, ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್, ಎಂ ಇಸ್ ಈಕ್ವಲ್ ಟು ಒಂಬತ್ತು. ಅಂದರೆ ಎಂನ ಬೆಲೆ ಎಷ್ಟಾಯಿತು? ಒಂಬತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ನೋಡಿ, ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಲೆಸ್ ದೆನ್ ಝೀರೋ, ಝೀರೋಕ್ಕಿಂತ ಕಡಿಮೆ ಇತ್ತು, ಆದಾಗ ಮೂಲಗಳ ಸ್ವಭಾವ ಅಂದಾಗ ಇದಕ್ಕೆ ಯಾವ ರೀತಿ ಬರಿಬೋದು ಅಂದರೆ ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ, ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಋಣಾತ್ಮಕ ಮೂಲಗಳನ್ನು ಹೊಂದಿರುತ್ತದೆ, ಋಣಾತ್ಮಕ ಮೂಲಗಳನ್ನು ಹೊಂದಿರುತ್ತದೆ ಅಂತ ಬರಿಬೋದು. ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಇಸ್ಕೋ ಟು ಝೀರೋ ಆದಾಗ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ಗೆ ಸಮನಾಗಿರುವುದು. ಇದು ನೋಡಿದಾಗ ಇದನ್ನು ಎರಡು ರೀತಿಯಿಂದ ಬಿಡಿಸ್ಬೋದು, ಅಪವರ್ತಿಸುವಿಕೆ ಕ್ರಮದಿಂದನೂ ಬಿಡಿಸ್ಬೋದು. ಇದು ನಂತರ ಇದು ಯಾವ ರೂಪದಲ್ಲಿದೆ ಅಂದರೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವಯರ್ ರೂಪದಲ್ಲಿದೆ, ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ಇಸ್ ಈಕ್ವಲ್ ಟು ಝೀರೋ ಈ ರೀತಿ ಹಾಕ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇದನ್ನು ನಾನು ಬಲಗಡೆ ತಂದೆ ಅಂತಂದರೆ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಒಂದಾಗುತ್ತೆ. ಈಗ ಸ್ಕ್ವಯರನ್ನು ತೆಗೆದಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು. ಈ ಬೆಲೆಯನ್ನು ನಾನೇನು ಮಾಡ್ಕೋಬೇಕು? ಇದರಲ್ಲಿ ತುಂಬ್ಕೋಬೇಕು. ಇದರಲ್ಲಿ ಅಂತಂದರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್, ಅಂದರೆ ಒನ್ ಪ್ಲಸ್ ಒನ್ ಡಿವೈಡ್ ಬೈ ಒನ್ ಒಂದು, ಅಂದರೆ ಎಷ್ಟಾಯಿತು ಬೆಲೆ? ಇದ್ರದ್ದು ಎರಡಾಯಿತು. ಇಲ್ಲಾಂದರೆ ಅಪವರ್ತಿಸುವಿಕೆಯ ಕ್ರಮದಿಂದ ಬಿಡಿಸಿದ್ರೆ ಅಂದರೆ ಆ ರೀತಿಯೂ ಬರುತ್ತೆ. ಹೇಗೆ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ. ದ್ವಿಪದ ಮಾಡ್ಕೋರಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒಂದು, ಮೈನಸ್ ಒಂದು ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಮೈನಸ್ ಒಂದು ಮತ್ತು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮತ್ತು ಒಂದಾಗುತ್ತೆ. ಈಗ ನೋಡಿ, ಇದು ಶಾರ್ಟ್ ಮೆಥಡ್. ಇದು ವರ್ಗ ತೆಗೆದುಬಿಟ್ರೆ ಏನಾಗ್ಬಿಡ್ತೈತಿ? ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಅಂತಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದಾಗುತ್ತೆ. ಅಂದರೆ ಇಲ್ಲಿ ಬೆಲೆಗಳು ಎರಡು ಇರ್ತಾವೆ ಒಟ್ಟು. ಇಲ್ಲಿ ಎಕ್ಸ್ ಬೆಲೆ ಒಂದನ್ನು ನಾವು ಹಾಕ್ಕೊಂಡು ಮಾಡಿದಾಗ ನಮಗೆ ಎಕ್ಸ್ ಬೆಲೆ ಏನು ಬಂತು ಅಂದರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಬೆಲೆ ಎರಡಾಯಿತು. ಇನ್ನು ನೋಡ್ಕೊಳ್ರಿ ಮುಂದಿನ ಪ್ರಶ್ನೆ, ಹದಿನೈದನೇ ಪ್ರಶ್ನೆ. ಇವುಗಳಲ್ಲಿ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣಗಳು ಏನಾಗಿದೆ? ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುವ, ಅಂದರೆ ಸಮನಾದ ವಾಸ್ತವ ಮೂಲಗಳಂತಂದರೆ ಬೆಲೆ ಏನಾಗಬೇಕು? ಝೀರೋ ಆಗಬೇಕು ನಮಗೆ. ಇಲ್ಲಿ ಯಾವುದದು ಝೀರೋ ಆಗ್ತೈತಿ ಅನ್ನೋದನ್ನು ನೋಡೋಣ, ಒಂದೊಂದಾಗಿ ಮಾಡೋಣ. ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಸೂತ್ರದಲ್ಲಿ ನಾವು ಬೆಲೆಯನ್ನು ಹಾಕ್ತಾ ಹೋಗಬೇಕು. ಇದು ಒಂದನೇದು ಟೆಸ್ಟ್ ಮಾಡೋಣ. ಈಗ ಇದನ್ನು ಟೆಸ್ಟ್ ಮಾಡಿದಾಗ
ಏನಾಗುತ್ತೆ, ಎ ಬೆಲೆ ಏನಿದೆ ಒಂದು, ಬಿ ಬೆಲೆ ಮೈನಸ್ ಎರಡು, ಸಿ ಬೆಲೆ ಮೈನಸ್ ಒಂದು. ಬಿ ಬೆಲೆ ಮೈನಸ್ ಎರಡರ ವರ್ಗ ಮೈನಸ್ ನಾಲ್ಕು, ಎ ಅಂದರೆ ಒಂದು, ಸಿ ಅಂದರೆ ಮೈನಸ್ ಒಂದು ಈಸ್ ಈಕ್ವಲ್ ಟು ಝೀರೋ. ಎರಡರ ವರ್ಗ ನಾಲ್ಕು, ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಝೀರೋ. ಇದು ಸಮವಿಲ್ಲ, ಯಾಕಂದರೆ ನಮ್ಗೆ ಏನಾಗಬೇಕು, ಇಲ್ಲಿನೂ ಸಹ ಝೀರೋ ಬರಬೇಕು, ಆದರೆ ಝೀರೋ ಬರಲಿಲ್ಲ. ಇಲ್ಲ ನೆಕ್ಸ್ಟ್ ಈ ಸಮಸ್ಯೆ ನೋಡೋಣ. ನೆಕ್ಸ್ಟ್ ಇದರಲ್ಲಿ ಸಹ ಇಲ್ಲಿ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಒಂದು, ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡು, ಸಿ ಇಸ್ ಈಕ್ವಲ್ ಟು ಒಂದು. ಈಗ ಈ ಸೂತ್ರದಲ್ಲಿ ತುಂಬ್ತಾ ಇದ್ದೀನಿ, ನೋಡ್ಕೊಳ್ರಿ. ಮೈನಸ್ ಫೋರ್ ಇ ಸಿ ಇಸ್ ಈಕ್ವಲ್ ಟು ಝೀರೋ, ಬಿ ಅಂತಂದರೆ ಮೈನಸ್ ಎರಡರ ವರ್ಗ ಮೈನಸ್ ನಾಲ್ಕು, ಎ ಅಂತಂದರೆ ಒಂದು, ಸಿ ಅಂದರೆ ಒಂದು. ಎರಡು ಎರಡಲೆ ನಾಲ್ಕು, ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ, ಝೀರೋ ಇಸ್ ಈಕ್ವಲ್ ಟು ಝೀರೋ. ನೋಡ್ರಿ, ಇದರಲ್ಲಿ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ ಏನಾಯಿತು ಅಂತಂದರೆ ಬಿ ಆಪ್ಷನ್ನು, ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು. ಅಂದಾಗ ಉಳಿದು ಎರಡನ್ನು ನೀವು ಬೇಕಾದರೆ ಟೆಸ್ಟ್ ಮಾಡ್ಬೋದು, ನಮಗಂತೂ ಉತ್ತರ ಸಿಕ್ಕಿದೆ, ಇದನ್ನು ಹಾಕ್ಕೊಂಡೆ ನಾನೀಗ. ನೆಕ್ಸ್ಟ್ ನೋಡ್ರಿ, ಹದಿನಾರನೇ ಪ್ರಶ್ನೆ. ಎರಡು ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧ 30 ಆದರೆ ಇದರ ಭೈಚಿಕ ರೂಪ ಏನಿದೆ? ಎರಡು ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧ, ಅವು ಆ ಎರಡು ಧನ ಪೂರ್ಣಾಂಕಗಳು ಯಾವುವು ಅಂದಾಗ, ಆ ಎರಡು ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು, ಇವುಗಳ ಗುಣಲಬ್ಧ ಅಂತ ಹೇಳಿದ್ದಾರೆ. ಗುಣಲಬ್ಧ ಅಂತಂದಾಗ ಏನು ಮಾಡಬೇಕು ನಾವು? ಪ್ಲಸ್ ಆಗ್ತಿರೋ, ಮೈನಸ್ ಆಗ್ತಿರೋ, ಇಂಟು ಹಾಕ್ತಿರೋ, ಭಾಗಾಕಾರ ಆಗ್ತಿರೋ. ಇಲ್ಲಿ ಹಾಕಬೇಕಾದದ್ದು ಗುಣಲಬ್ಧ ಅಂದಾಗ ಇಂಟು ಹಾಕಬೇಕಾಗುತ್ತೆ. ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು 30. ಇದು ಹಾಕಿದ್ರೆ ಬರುತ್ತೆ ಅಥವಾ ಬಿಟ್ಟರೂ ಬರುತ್ತೆ, ಇದು ಭೈಜಿಕ ರೂಪ ಆಗಿದೆ. ಇನ್ನು ಶೋಧಕದ ಬೆಲೆ ಝೀರೋಗೆ ಸಮನಾದರೆ ಸಮೀಕರಣದ ಮೂಲಗಳ ಸ್ವಭಾವ ತಿಳಿಸಿ. ಏನಂತ ಬರಿಬೇಕಾಗುತ್ತೆ? ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ಆದಾಗ ಏನಾಗಿರ್ತದೆ? ಇದು ಶೋಧಕದ ಬೆಲೆ ಝೀರೋ ಆದಾಗ ಸಮೀಕರಣದ ಮೂಲಗಳ ಸ್ವಭಾವ ಏನಾಗಿರುತ್ತೆ? ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ. ವಾಸ್ತವ ಮೂಲಗಳನ್ನು ಹೊಂದಿದೆ. ಇನ್ನು ನೋಡಿ, ಇವುಗಳಲ್ಲಿ ವರ್ಗ ಸಮೀಕರಣ ನಾಲ್ಕು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವರ್ಗ ಸಮೀಕರಣ ಯಾವುದನ್ನೋದನ್ನು ನೋಡಬೇಕು. ಇಲ್ಲಿ ನಿಮ್ಮ ಸಿಂಪಲ್ ಮೆಥಡ್ ನೋಡ್ರಿ, ಎಡಗಡೆನೂ ಎಕ್ಸ್ ಸ್ಕ್ವೇರ್ ಇದೆ, ಬಲಗಡೆನೂ ಎಕ್ಸ್ ಸ್ಕ್ವೇರ್ ಇದೆ, ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಎಕ್ಸ್ ಘಾತ ಒಂದು ಉಳಿತು, ಅಂದರೆ ಇದು ರೇಖಾತ್ಮಕ ಸಮೀಕರಣ ಆಗುತ್ತೆ, ಆದ್ದರಿಂದ ಇದು ಅಲ್ಲ. ಇನ್ನು ಬೀಕ್ ಬರ್ರಿ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್. ಪುನಃ ಇಲ್ಲಿ ಎಕ್ಸ್ 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 ಸ್ಕ್ವೇರ್ ಕ್ಯಾನ್ಸಲ್, ಇದು ಆಗಲ್ಲ. ಇನ್ನು ಮೂರನೇದಕ್ಕೆ ಬಂದಾಗ ಇದನ್ನು ಬಿಡಿಸಿದರೆ ನೋಡ್ರಿ ಏನಾಗುತ್ತೆ, ಮೂರ ಇಲ್ಲೇ 15 ಎಕ್ಸ್ ಪ್ಲಸ್ ಮೂರಲ್ಲೇ 6. ನೋಡಿ, ಎಕ್ಸ್ ಘಾತ ಎರಡು ಇರೋದು ಒಂದೇ ಇದೆ, ಹೌದಾ? ಆದ್ದರಿಂದ ನಮಗೇನಾಗುತ್ತೆ, ಇದು ಉತ್ತರ ಸರಿಯಾಗಿದೆ, ಸಿ ಆಪ್ಷನ್. ಇಲ್ಲಿ ಡಿ ಆಪ್ಷನ್ ನೋಡಿದಾಗೂ ಸಹ ಇದು ಎಕ್ಸ್ ಸ್ಕ್ವೇರ್ ಇದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದ್ದರಿಂದ ಇದಕ್ಕಿರುವಂಥ ಸರಿಯಾದ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು ಬ್ರ್ಯಾಕೆಟ್ ಆಫ್ 5 ಎಕ್ಸ್ ಪ್ಲಸ್ 2, ಅಂದರೆ 18 ಸಿ ಆಪ್ಷನ್ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು, 19ನೇ ಪ್ರಶ್ನೆ ನೋಡ್ರಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳು ಆಪ್ಷನ್ಗಳು ಎ 0 ಮೈನಸ್ ಬಿ ಡಿವೈಡೆಡ್ ಬೈ ಎ, ಬಿ ಆಪ್ಷನ್ 0 ಬಿ ಡಿವೈಡೆಡ್ ಬೈ ಎ, ಸಿ ಆಪ್ಷನ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ, ಡಿ ಆಪ್ಷನ್ ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ. ಇದನ್ನು ನಾವು ಬಿಡಿಸಿದಾಗ ನೋಡ್ಕೊಳ್ರಿ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 0. ಎಕ್ಸನ್ನು ಸಾಮಾನ್ಯ ತೆಗೆದುಕೊಳ್ತಾ ಇದ್ದೀನಿ, ತೆಗೆದಾಗ ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 0 ಆಯಿತು, ಇನ್ನೊಂದು ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0. ಇದನ್ನು ಒಂದು ಸಾರಿ ಝೀರೋಕ್ಕೆ ಹೋಲಿಸಿ, ನಂತರ ಇದನ್ನು ಸಹ ಝೀರೋಕ್ಕೆ ಹೋಲಿಸಿ, ಇದನ್ನು ನಾನು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿಯನ್ನು ಬಲಗಡೆ ಒಯ್ದರೆ ಮೈನಸ್ ಬಿ ಆಯಿತು, ಎಯನ್ನು ಸಹ ಬಲಗಡೆ ಒಯ್ದಾಗ ಮೈನಸ್ ಬಿ ಬೈ ಎ. ಅಂದರೆ ನೋಡ್ರಿ, ಒಂದು ಬೆಲೆ 0 ಬಂತು, ಇನ್ನೊಂದು ಬೆಲೆ ಮೈನಸ್ ಬಿ ಬೈ ಎ, ಅಂದರೆ ಎ ಆಪ್ಷನ್. ಇನ್ನು 20ನೇ ಪ್ರಶ್ನೆ ನೋಡಿ. ಎರಡು ಎಕ್ಸ್ ಸ್ಕ್ವಯರ್
ಪ್ಲಸ್ ಕೆ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು ಕೆ, ಸಿ ಈಸ್ ಈಕ್ವಲ್ ಟು 3. ಇಲ್ಲಿ ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಈಸ್ ಈಕ್ವಲ್ ಟು 0. ಬಿ ಅಂದರೆ ಕೆ ಸ್ಕ್ವಯರ್ ಮೈನಸ್ 4, ಎ ಅಂದರೆ 2 ಬೆಲೆ ತುಂಬ್ರಿ, ಸಿ ಅಂದರೆ 3. ಕೆ ಸ್ಕ್ವಯರ್ ಈಸ್ ಈಕ್ವಲ್ ಟು ಇದು ಬಲಗಡೆ ಒಯ್ದರೆ ಇವನ್ನ ಪ್ಲಸ್ ಆಗ್ತವ, 4 ಎರಡಲೆ 8, 8 3 24. ಆದರೆ ನಮಗೇನು ಬೇಕಾಗಿದೆ, ಬರೇ ಕೆ ಬೇಕಾಗಿದೆ, ಇದು ರೂಟ್ನಲ್ಲಿ ಬಂದುಬಿಡುತ್ತೆ. ಕೆ ಈಸ್ ಈಕ್ವಲ್ ಟು 4 24, ಅಂದರೆ ಕೆ ಈಸ್ ಈಕ್ವಲ್ ಟು 2√6. ಇದರ ಬೆಲೆ ಕೆ ಈಸ್ ಈಕ್ವಲ್ ಟು 2√6 ಆಯಿತು. ಈ ರೀತಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆದರೆ ಇಷ್ಟು ಮಾತ್ರ ನೀವು ಬಿಡಿಸಿ ನೋಡಲೇಬೇಕಾಗತ್ತೆ, ಇಲ್ಲ ಮನಸ್ಸಿನಲ್ಲಿ ಮಾಡುವಂತಹ ಕೆಪ್ಯಾಸಿಟಿ ಇದ್ದರೆ ಅದನ್ನು ಮನಸ್ಸಿನಲ್ಲಿ ಸಹ ಮಾಡ್ಬೋದು. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳು. ಇದನ್ನು ಮಾಡಿದಾಗ ಈಗ ಮಾಡಿದೆ ಈ ಅದೇ ರೀತಿ ಬಿಡಿಸಿ. ಈಗ ನೀವು ಎಕ್ಸ್ ಸಾಮಾನ್ಯ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 0 ಇದನ್ನು ಸಹ ಹೋಲಿಸಿ 0 ಎಕ್ಸ್ ಈಸ್ ಈಕ್ವಲ್ ಟು ಇದು ಬಲಗಡೆ ಹೋದರೆ ಏನಾಗುತ್ತೆ, 1 ಆಗುತ್ತೆ. ಅಂದರೆ ಒಂದು ಬೆಲೆ 0, ಇನ್ನೊಂದು ಬೆಲೆ 1, 0 1 ಕೊಡ್ರಿ, ಎ ಆಪ್ಷನ್ ಆಯಿತು. ಇನ್ನು ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 20 ಆಗಿದೆ. ಈ ಹೇಳಿಕೆಯ ವರ್ಗ ಸಮೀಕರಣದ ರೂಪ. ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಆಗಿರಲಿ. ಇದನ್ನು ಮನಸ್ಸಿನಲ್ಲೇ ಮಾಡ್ಕೋಬೋದು, ಈಸಿಯಾಗಿ ಡೈರೆಕ್ಟಾಗಿ ಬರಿಬೋದು. ಹೇಗೆ ಅಂತ, ಅವುಗಳ ವರ್ಗಗಳ ಮೊತ್ತ ಅಂದಾಗ ಎಕ್ಸ್ ಪ್ಲಸ್ 1 ವರ್ಗ ಈಸ್ ಈಕ್ವಲ್ ಟು 20. ಮುಗೀತಿದ್ವು, ನೋಡ್ಕೊಳ್ರಿ. ನೆಕ್ಸ್ಟ್ 23 ಪ್ರಶ್ನೆ, ಕೆಯ ಯಾವ ಬೆಲೆಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಕೆ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ. ನೋಡ್ರಿ, ಅಲ್ಲಿ ಈಗಾಗಲೇ ಒಂದು ಪ್ರಶ್ನೆ ಬಿಡಿಸಿದ್ದೀವಿ, ಅದೇ ರೂಪದಲ್ಲಿ ಶೋಧಕ ಹಾಕಿ ಬಿಡಿಸಬೇಕು. ಆದರೆ ಇಲ್ಲಿ ಕೆಯ ಯಾವ ಬೆಲೆ ನಮಗೆ ಸಿಕ್ಕಾಗ ಈ ಮೂಲಗಳು ಸಮನಾಗಿರ್ತವಂತ ಕೇಳಿದ್ದಾರೆ. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ಮೈನಸ್ ಕೆ, ಸಿ ಈಸ್ ಈಕ್ವಲ್ ಟು 4. ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಈಸ್ ಈಕ್ವಲ್ ಟು 0. ಬಿ ಅಂದರೆ ಮೈನಸ್ ಕೆಯ ವರ್ಗ ಮೈನಸ್ 4 1 ಇಂಟು 4 ಈಸ್ ಈಕ್ವಲ್ ಟು 0. ಈಗ ನೋಡ್ಕೊಳ್ರಿ, ಕೆ ಸ್ಕ್ವಯರ್ 4 4 16 ಈಸ್ ಈಕ್ವಲ್ ಟು 0. ಕೆ ಸ್ಕ್ವಯರ್ ಈಸ್ ಈಕ್ವಲ್ ಟು ಇದು ಬಲಗಡೆ ಹೋದರೆ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು 16. ಕೆ ಈಸ್ ಈಕ್ವಲ್ ಟು 16 ವರ್ಗಮೂಲ 4. ಅಂದರೆ ಏನು ಬಂತು, ಇದು ಕೆ ಬೆಲೆ ಪ್ಲಸ್ ಅಥವಾ ಮೈನಸ್ 4. ಇನ್ನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ. ಇಲ್ಲಿ ಆಯ್ಕೆಗಳನ್ನು ನೋಡಿ, ಒಂದನೇ ಆಯ್ಕೆ ಬಿ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಬೈ 2a, ಎರಡನೇ ಆಯ್ಕೆ ಬಿ ಸ್ಕ್ವಯರ್ ಬೈ 2a, ಮೂರನೇ ಆಯ್ಕೆ ಮೈನಸ್ ಬಿ ಸ್ಕ್ವಯರ್ ಡಿವೈಡ್ ಬೈ 4a, ನಾಲ್ಕನೇ ಆಯ್ಕೆ ಬಿ ಸ್ಕ್ವಯರ್ ಡಿವೈಡ್ ಬೈ 4a. ನಿಮ್ಮ ಉತ್ತರ ಏನಾಗುತ್ತೆ ಅಂದರೆ ಬಿ ಸ್ಕ್ವಯರ್ ಡಿವೈಡ್ ಬೈ 4a. ಇನ್ನು 25ನೇ ಪ್ರಶ್ನೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣಕ್ಕೆ ಇರುವ ವಾಸ್ತವ ಮೂಲಗಳ ಸಂಖ್ಯೆ ಎಷ್ಟು? ಮಕ್ಕಳೇ, ಇಲ್ಲಿ ಇದನ್ನು ನೀವು ಬಿಡಿಸಿದಾಗ ಈಗ ನಾ ಇದಕ್ಕೆ ಉತ್ತರ ಏನು ಹಾಕ್ತದೆ ಅಂತ ಏನು ಇದು ಆಗುತ್ತಂತ ಹೇಳ್ತಾ ಇದ್ದೀನಿ. ಹೆಂಗೆ ಅಂದರೆ ಇಲ್ಲೇ ನೀವು ಟ್ರಿಕ್ ಯೂಸ್ ಮಾಡ್ಕೋಬೋದು. ಇಲ್ಲಿ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಇದನ್ನು ಬಿಡಿಸ್ಕೊಂಡಾಗ ಎಕ್ಸ್ ಸ್ಕ್ವಯರ್, ಇದು ಎಕ್ಸ್ ಸ್ಕ್ವಯರ್, ಇದು ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿಬಿಡ್ತು. ಇನ್ನು ಬರೋದು ಒಂದು ಎಕ್ಸ್ ಉಳಿತದೆ, 2ab ಅಂದಾಗ 2x. ಬೇಕಾದರೆ ಇಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ಇದನ್ನು ಬಿಡಿಸಿದಾಗ ನೋಡ್ಕೊಳ್ರಿ, ಇದು ಎಕ್ಸ್ ಸ್ಕ್ವಯರ್, ಇದು ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು. ನೋಡ್ರಿ, ಇಲ್ಲಿ ಘಾತ ಎಕ್ಸ್ನ ಘಾತ 1 ಇದೆ ಅಂದಾಗ ಮೂಲಗಳು ಎಷ್ಟಿರ್ತಾವೆ, 1 ಇರ್ತಾವೆ. ಈ ರೀತಿಯ ಈಗ ನಾನು ಒಟ್ಟು 25 ಪ್ರಶ್ನೆಗಳನ್ನು ಬಿಡಿಸಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 40 ಅಂಕದ ಒಂದು ಎಲ್ಲ ಘಟಕಗಳನ್ನು ಒಳಗೊಂಡಿರುವ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನೀವೇನು ಮಾಡಿರಿ, ಆರಾಮಾಗಿರಿ ಮತ್ತು ಓದಿನ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.